ನೆರೆ ಪರಿಹಾರ ವಿಳಂಬವಾಗ್ತಿರುವುದಕ್ಕೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಎಸ್ವೈ ಬೆಳಗಾವಿ ಜಿಲ್ಲೆ ಪ್ರವಾಸ ಕಾಟಾಚಾರಕ್ಕೆ ಆಗಬಾರದು, ಸಂತ್ರಸ್ತರಿಗೆ ಪರಿಹಾರ ಒದಗಿಸೋ ಕೆಲಸ ಮಾಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಬಿಹಾರ ರಾಜ್ಯದ ಮೇಲೆ ಅನುಕಂಪ ತೋರಿಸ್ತಾರೆ ಹೊರತು ಕರ್ನಾಟಕದ ಮೇಲೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮೋದಿ ಮತ್ತೆ ಅಮಿತ್ ಶಾ ಪ್ರವಾಸದಿಂದ ಏನೂ ಪ್ರಯೋಜನ ಆಗಿಲ್ಲ ಎಂದರು. ಬಳಿಕ ಸಂಸದ ಪ್ರತಾಪ್ ಸಿಂಹಗೆ ಟಾಂಗ್ ಕೊಟ್ಟ ಸತೀಶ್ ಜಾರಕಿಹೊಳಿ, ಬಿಜೆಪಿಯಲ್ಲಿ ಕೆಲವರು ಜಾತಿ ಧರ್ಮದ ಮೇಲೆ ಗೆದ್ದು ಬಂದಿದ್ದಾರೆ, ಸಂಸದರಿಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂತ ಹೇಳಿದರು. ಈಗಲೇ ಮೂರನೇ ಸಲ ಅವ್ರು ಬರೋದು ಕಟಾಚಾರಕ ಬರೋದು ನಿಜವಾಗಿ ಕುಂತು ಸೀರಿಯಸ್ ಆಗಿ ಇನ್ನು ಹೆಚ್ಚು ದುಡ್ಡು ಕೊಡ್ಬೇಕು. ಇಷ್ಟೇ 800 ಕೋಟಿಯಿಂದ ಪರಿಹಾರ ಆಗೋಲ್ಲ. ನಮ್ಮ ಜಿಲ್ಲೆ ಹೆಚ್ಚು ದೊಡ್ಡ ಜಿಲ್ಲೆ, ಹೆಚ್ಚು ಎಫೆಕ್ಟ್ ಆಗಿದ್ದಾರೆ. ಅವರು ಕುಂತು ಮತ್ತೆ ಮನೆ ಕಟ್ಟಲಿಕ್ಕೆ ಈಗ ಇಮಿಡಿಯೇಟ್ ಆಗಿ ಕೊಡಬೇಕಾದ ಅವರು ಪ್ರಯಾರಿಟಿ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸುಮಾರು 2 ತಿಂಗಳಾಯ್ತು ಇವತ್ತಿಗೆ ಮನೆ ಇಲ್ಲ ಅವ್ರಿಗೆ. ಆಗಬಾರ್ದು ಈ ಥರ, ಆಗಬಾರ್ದು ಈ ರೀತಿ ಆಗಬಾರ್ದು. ಯಾಕಂದ್ರೆ ಮೂರನೇ ಸಲ ಬರ್ತಾರೆ, ಏನಾರು ಒಂದು ಪರಿಹಾರ ಕೊಡಬೇಕು. ಯಾಕೆ 800 ಕೋಟಿಯಿಂದ ಸಾಲ ಅಲ್ಲ. ಸೊ ಒಂದೊಂದು 5 ಲಕ್ಷವರೆಗೆ ಕೊಡಬೇಕು, ಕೆಲವು 1 ಲಕ್ಷ ಕೊಡಬೇಕು, 2 ಲಕ್ಷ ಕೊಡಬೇಕು, ಬೇರೆ ಬೇರೆ ಕ್ಯಾಟಗರಿ ಮಾಡಿದ್ದಾರೆ. ಬಂದ್ರೆ ಏನಾಯ್ತಾರೆ, ಬರ್ಲಿಕ್ಕೆ ಹೆಂಗೆ ಬಂದ್ರೆ ಹೋದ್ರು ಮುಂದೆ ದುಡ್ಡು ಯಾರು ಕೊಡೋರು? ಈಗ ಬೇರೆ ಬೇರೆ ರಾಜ್ಯಕ್ಕೆ ಇಮಿಡಿಯೇಟ್ ಹಿಂದೆ ಕೊಟ್ಟಿದ್ದು ಉದಾಹರಣೆ ಅದಾವ. ಲಾಸ್ಟ್ ಇಯರ್ ಬರಗಾಲನಲ್ಲಿ ಮಹಾರಾಷ್ಟ್ರಕ್ಕೆ 7,000 ಕೋಟಿನ ಕೊಟ್ಟರು, ನಮಗೆ ಕೊಟ್ಟರು 1,800 ಕೊಟ್ಟರು, ಬೇರೆ ಬೇರೆ ರಾಜ್ಯಕ್ಕೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದ ಮಹಾರಾಷ್ಟ್ರ ಕೊಟ್ಟಾರೆ. ಜನ ಕೇಳಕ್ ವಹಿಸ್ಬೇಕಲ್ಲ ಅವ್ರಿಗೆ. ಒಬ್ಬ 5 ಲಕ್ಷ ಮನೆ ಕಳ್ಕೊಂಡ ಏನು ಮುಖ್ಯಮಂತ್ರಿಗೆ ಭೇಟಿ ಆಗ್ಲಿಕ್ಕೆ ಆಗ್ತದ? ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗದ್ರೆ ಆಗಲ್ಲ. ಅದಕ್ಕೇನು ಅದು ಇತಿ ಇಲ್ಲ ಮಿತಿ ಇಲ್ಲ. ಅವರು ಆರ್ಚ್ ಬಂದಿ ಭ್ರಮೆಯಲ್ಲಿ ಇದಾರಲ್ಲ ಅವರು, ಈ ದೇಶ ನಮ್ದು ಅನ್ನೋ ಭ್ರಮೆಯಲ್ಲಿ ಇದಾರೆ. ಮತ್ತೆ ಒಂದಿನ ಅವ್ರಿಗೆ ಪಾಠ ಕಲಿಸೋದು ಬಂದಾಗ ಅವ್ರಿಗೆ ಗರ್ವ ಆಗ್ತೈತೆ, ಜನರ ಶಕ್ತಿ ಏನತ್ತ. ಅದು ಗ್ರೌಂಡ್ ರಿಯಾಲಿಟಿ ಬೇರೆ ಇರ್ತೈತೆ. ಇವರು ಧರ್ಮದ ಹೆಸರು ಮ್ಯಾಗ ಆರಿಸಿ ಬರ್ತಾರ, ಕೆಲವು ಜನ ಜಾತಿ ಹೆಸರು ಮ್ಯಾಗ ಆರಿಸಿ ಬರ್ತಾರ, ಅವ್ರಿಗೆ ಕೆಳಗೆ ರಿಯಾಲಿಟಿ ಗೊತ್ತಿರಲ್ಲ. ಸೊ ಹೀಗಾಗಿ ಮಾಡ್ತಾರೆ. ಯಾರು ಕೆಳಗಡೆ ಇರ್ತಾರೆ ಗ್ರೌಂಡ್ ಲೆವೆಲಲ್ಲಿ ಅವ್ರಿಗೆ ಹೆಚ್ಚು ಅನುಭವ ಇರ್ತೈತೆ. ಇವ್ರು ಕೆಲವರು ಏಕಾಏಕಿ ಭಾಷಣ ಚೆನ್ನಾಗಿ ಮಾಡ್ತಾನ, ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ತಾನ, ಕೆಲವೊಂದು ಟಿಕೆಟ್ ಕೊಟ್ರು ಮೊನ್ನೆ BJP ಅವರು ಅಂತದ್ರಲ್ಲಿ ಕೆಲವ್ರು ಬಂದರು. ಇನ್ನು ಅವ್ರು ಹಂಗೆ ಪ್ರೆಸೆಂಟೇಷನ್ ಕೊಡೋರು, ಅವರು ನಮ್ಮ ದೇಶ ಹಿಂಗಿದೆ ಹಂಗಿದೆ ಅಲ್ಲಿದೀವಿ ಇಲ್ಲಿದೀವಿ ಅಂತ ಹೇಳ್ತಾರೆ. ಹೊರತಾಗಿ ರಿಯಾಲಿಟಿ ಗೊತ್ತಿರಲ್ಲ ಅವ್ರಿಗೆ.